ना आड़ो मतुगळन्न केळिसिकोळ्ळदे आ भानुमतिन मनेगे तुंबिसिकोंडे इदु बदलावणे ताने अंद्रे निम्मेल्लरिगू नन्न बदलावणे इष्ट आगतिल्ल नीवेल्लरू अम्मन्न द्वेष माडो हागे नानु द्वेष माडबेकु अल्वा अम्म तप्पु माडिल्ल अंद्रे नीवु याके नम्मुतिल्ल ಅವ ಸರಿ ಅಂತ ನೀವು ಯಾಕೆ ಒಪ್ಪುತ್ತಿಲ್ಲ ಅವರು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ನಾವು ಹೇಗೆ ಒಪ್ಪಿಕೊಳ್ಳಕ ಆಗುತ್ತೆ ನಂಬು ಅಂತ ನಮಗೆ ಯಾಕೆ ಬಲವಂತ ಮಾಡ್ತಿದ್ಯಾ ಸಣ್ಣ ತಪ್ಪು ಮಾಡಿದಿದ್ರೆ ನೀನು ಹೇಳಿದಾಗೆ ಅವಳ ಕ್ಷಮಿಸಬಹುದಿತ್ತು ವಿಚಿ ಆದ್ರೆ ಅವಳು ದೇವರಂತ ಮಾವನ್ನೇ ಕೊಲೆ ಮಾಡಿರೋಳು ಮಾವ ತೀರ್ಕೊಂಡಾಗ ಅವರ ಕೊನೆ ಹೆಸರು ಏನು ಅಂತ ತಿಳ್ಕೊಳ್ಳೋದಕ್ಕೆ ಇಡಿ ಮನೆನೇ ಹುಡುಕಾಡಿದ್ವಿ ಜೊತೆಗೆ ರುದ್ರಾಪುರಕ್ಕೆ ಹೋಗಕ್ಕೆ ಮುಂಚೆನೂ ನಾವು ಮನೆಯಲ್ಲ ಹುಡುಕಾಡಿದ್ವಿ ಆಗ ಯಾರಿಗೂ ಸಿಗದೇ ಇರೋ ಡೈರಿ नोड़े नमसक प्लान अंत अन्स्तिल जो ना मद्वे टाइमल ना बेरे कड़े ओद मने आवु नम का मोने कोटली आ डायरी नमने बरद हेग साध्या मध्य आ किरण भानुमति केट्टोळु अंत नम्मने सेरकोंड ई डायरी ना अवने विजी इट्टिरोदु ई क्रिमिनल केलसन आ भानुमतिने माडिसिरोदु इदनेल्ल याके माडिसिदे गोत्ता निन्नन्न नम्सक्के निन्नन्न अवळ ट्राप अल्लि बीळिसिकोळ्ळक्के माडिरो प्लान इदु यावदे कारणक्कू निन्न अवळन्न नंबेड विजी अवळु इष्टेल्ल माडिदळे अंद्रे निनगे खंडितवागलु इदरिंद तोंदरे इदे ಈಗಲಾದರೂ ನೀನು ಎಚ್ಚೆತ್ತುಕೊಳ್ಳದೆ ಹೋದ್ರೆ ನಮಗೆ ಅಪಾಯ ತಪ್ಪಿದಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಈ ಮನೆಯವರು ಇನ್ನತ್ರ ನಡೆಕೊತ್ತಿರೋ ರೀತಿ ನೋಡಿದ್ರೆ ನನಗೆ ಕೆಟ್ಟ ಕೋಪ ಬರ್ತಿದೆ ಇದೆಲ್ಲ ಯಾವಾಗ ಸರಿ ಹೋಗುತ್ತಮ್ಮ ನೋಡು ಮಗನೇ ಸಮಯ ಅನ್ನೋದು ಆಗಿರೋ ಗಾಯನ ವಾಸಿ ಮಾಡದೇ ಇರಬಹುದು ಆದರೆ ಆ ಗಾಯದ ನೋವಿನ ಜೊತೆ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡುತ್ತೆ ಹಾಗೆ ಈಗ ನಮಗೆ ಆಗ್ತಾ ಇರೋ ಅವಮಾನಗಳನ್ನು ಸಹಿಸಿಕೊಳ್ಳೋದು ನಮಗೊಂದು ಪಾಠ ಇದ್ದ ಹಾಗೆ ಏನಮ್ಮ ಈಗ ಹೇಳ್ತಿದ್ಯಾ ಸಹಾನೆಗೂ ಒಂದು ಮಿತಿ ಇರುತ್ತೆ ಈಗ ನೀನು ಇವರಿಗೆ ಏನು ಮಾಡದೇ ಹೋದ್ರೆ ನಾನೇ ಇವರಿಗೆಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ ಒಂದು ಇವರು ನಮ್ಮ ಕಡೆಗೆ ಬರಬೇಕು ಇಲ್ಲ ನಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ಬಿಡಬೇಕು ಅಲ್ಲಿವರೆಗೂ ಎಳ್ದಾಟಗಳು ಇದ್ದಿದ್ದೆ ಪ್ಲೀಸ್ ಅಮ್ಮ ಇದಕ್ಕೆ ಏನಾದರೂ ಪರಿಹಾರ ಹುಡುಕು ನಿನ್ನ ಜೀವನ ಅಮ್ಮಸ ಕತ್ತಲಿನಾಗ ಆಗೋಯ್ತಲ್ಲಮ್ಮ ಅಮ್ಮಸ ಕಳಿಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಬೆಳದಿಂಗಳು ಬರಬೇಕು ಆ ಚಂದ್ರನ ಬೆಳದಿಂಗಳಲ್ಲಿ ನಾವು ಊಟ ಮಾಡಬೇಕು ಏನಮ್ಮ ಹೇಳ್ತಿದ್ಯಾ ನಾನೇನು ಹೇಳಿದ್ರೆ ನೀನು ಬೆಳದಿಂಗಳು ಊಟ ಅಂತಿದ್ಯಾ ಈಗ ಎಲ್ಲರನ್ನು ಸೇರಿಸಿ ಊಟ ಮಾಡಬೇಕು ಅಂತಿದ್ಯಾ ಯೆ ಪರ್ಫೆಕ್ಟ್ ಇದು ನನ್ನ ಆಸೆ ಅಲ್ಲ ಕಣೋ ನಿಮ್ಮ ಅಪ್ಪನ ಆಸೆ ಈ ಆಸೆನೇ ಅವರ ಪಾಲಿಗೆ ಮುಳುವಾಗುತ್ತೆ ಇದರಿಂದ ವಿಜಿ ಇನ್ನಷ್ಟು ನನಗೆ ಹತ್ರ ಆಗ್ತಾನೆ ಅವರ ಪಾಲಿಗೆ ದೂರ ಆಗ್ತಾನೆ सो बेळदिंगळ ऊटद व्यवस्थेना माडबेकु अदेगम इवत्त अवळ दृष्टियल्लि इदु बेळदिंगळ ऊट आदरे विजय पालिगे कोने ऊट ವಿಜಿ ನಾನು ಹೇಳ್ತಿರೋ ಸತ್ಯ ನಿನ್ ಕಹಿ ಅನ್ಸಬಹುದು ಆದ್ರೆ ಇದೆ ಸತ್ಯ ಅವರು ಮೂರು ಜನನೂ ಸೇರಿ ಪ್ಲಾನ್ ಮಾಡಿ ನಿನ್ನನ್ನ ಔಟ್ ಟ್ರ್ಯಾಪ್ ಅಲ್ಲಿ ಬೀಳಿಸ್ಕೊಂಡಿದ್ದಾರೆ ನಾನು ಹೇಳಿದೆಲ್ಲ ಅರ್ಥ ಆಯ್ತಾ ನಿನಗೆ ಚೆನ್ನಾಗಿ ಅರ್ಥ ಆಯ್ತು
ನೀನು ಇನ್ನು ಅಮ್ಮನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಿದ್ದೀಯಾ ಅಂತ ಚೆನ್ನಾಗಿ ಅರ್ಥ ಆಯ್ತು. ಯಾಕಿತ ತಪ್ಪು ಮಾಡಿಲ್ಲ ಅಂತ ಅಮ್ಮ ಪದೇ ಪದೇ ಹೇಳ್ತಿದ್ರು ನಿನಗೆ ನಂಬಿಕೆ ಬರ್ತಿಲ್ಲ. ಅವರು ಆಡೋ ಮಾತುಗಳನ್ನ ಬಣ್ಣದ ಮಾತುಗಳು ಅಂತ ಹೇಳ್ತೀಯ, ಅವರು ನಡ್ಕೊಳ್ಳೋ ರೀತಿ ನಾಟಕ ಅಂತ ಹೇಳ್ತೀಯ, ತನ್ನ ಮಗಳಿಗೋಸ್ಕರ ತ್ಯಾಗ ಮಾಡಿರೋ ತಾಯಿ ಬಗ್ಗೆ ಯಾಕೆ ಹೀಗೆ ಮಾತಾಡ್ತೀಯ? ಇಷ್ಟೊಂದು ಕಠೋರವಾಗಿ ಮಾತಾಡಬೇಡಗೀತ. ಈಗ ನೀನು ಬರ್ತಾ ದಾರಿಯಲ್ಲಿ ಒಂದು ಲಾರಿ ನಿಂತಿತ್ತು, ಅದನ್ನು ಗಮನಿಸ್ತೀಯ? ನಾನು ಯಾಕೆ ಅದನ್ನು ಗಮನಿಸ್ಲಿ? ಇದೇ ನೋಡು ಜೀವನ, ನಮಗೆ ಏನು ಅವಶ್ಯಕತೆ ಇರುತ್ತೋ ನಾವು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅವತ್ತು ನಾವು ಅಪ್ಪನ ಸಂಬಂಧಪಟ್ಟಿದ್ದು ಮಾತ್ರ ಹುಡುಕಿದ್ವಿ, ನಮಗೆ ಯೋಚನೆ ಇದ್ದಿದ್ದು ಅಪ್ಪನ ಬಗ್ಗೆ ಮಾತ್ರ. ಅಕಸ್ಮಾತ್ ಅವತ್ತು ಡೈರಿ ಅಲ್ಲೇ ಇದ್ರೋ ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿರಲ್ಲ ತಾನೇ? ನಾವು ಅವತ್ತು ಗಮನಿಸ್ದೆ ಡೈರಿನೇ ಅಲ್ಲಿ ಇರಲಿಲ್ಲ ಅನ್ನೋದು ತಪ್ಪಲ್ವಾಗಿತ್ತ? ಅದನ್ನು ಅಮ್ಮನೇ ತಂದಲ್ಲಿ ಇಡಿಸಿದ್ದಾರೆ ಅನ್ನೋದು ಇನ್ನೂ ದೊಡ್ಡ ತಪ್ಪಲ್ವಾ? ತಪ್ಪು ತಿಳ್ಕೊತಿರೋದು ನೀನು ವಿಜಿ, ನಿನ್ನ ನಂಬಿಸೋಕ್ಕೋಸ್ಕರ ಭಾನುಮತಿ ಮಾಡ್ತಿರೋ ಪ್ಲಾನ್ ಇದು. ಹಾಗೆಲ್ಲ ಪ್ಲಾನ್ ಮಾಡೋವಾಗಿದ್ದಿದ್ರೆ ಅವ್ರು ಮಾಡದೇ ಇರೋ ತಪ್ಪನ್ನ ಅವ್ರ ತಲೆ ಮೇಲೆ ಯಾಕೆ ಹಾಕೋಬೇಕಾಯ್ತು? ಅಪ್ಪ ಕೊಲೆಯ ದಿಸಾನೆ ಇದೆಲ್ಲ ಬೇರೆಯವ್ರು ಮಾಡಿರೋದು ಅಂತ ನಂಬಿಸಿ ಬಚಾವ್ ಆಗೋದಿತ್ತಾನೆ? ಇದನ್ನೆಲ್ಲ ಬಿಟ್ಟು ತಾನೆ ಮಗಳಿಗೆ ಯಾಕೆ ಶಿಕ್ಷೆ ಕೊಡಿಸ್ಬೇಕಿತ್ತು? ಅವಳ ಮೇಲಿರೋ ನಂಬಿಕೆಗೆ ನಿನ್ ಕಣ್ಣು ಕುರುಡಾಗಿದೆ ವಿಜಿ. ಕಣ್ಣು ಕುರುಡಾಗಿರೋದು ನಂದಲ್ಲಾಗಿತ್ತ, ನಿಮ್ಮೆಲ್ರದು. ನಿಮ್ಮೆಲ್ಲರೂ ಕಣ್ಣಲ್ಲಿ ತಪ್ಪು ಅನ್ನೋ ಕಸ ತುಂಬಿದೆ, ಅದನ್ನು ಮೊದಲು ಹೊರಗಾಕೆ, ಆಮೇಲೆ ಅಮ್ಮ ಏನು ಅಂತ ಗೊತ್ತಾಗತ್ತೆ. ನಿನಗೆ ನನಗಿಂತ ಅವಳು ಹೆಚ್ಚಾದ್ಲ ವಿಜಿ? ನನ್ನ ಮಾತು ಕೇಳೋ ತಾಳ್ಮೆ ಇಲ್ವಾ ನಿನಗೆ? ತಾಳ್ಮೆ ಇರೋದಕ್ಕೆ ಅಲ್ವಾಗಿತ್ತ ನೀನ್ ಮಾತಾಡೋದನ್ನ ಕೇಳಿ ಅದಕ್ಕೆ ತಪ್ಪು ಅಂತ ಹೇಳ್ತಿರೋದು. ಆದರೆ ನೀನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ಮಾತಾಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ಯಾ. ಇನ್ನು ನಿನಗೇನು ಹೇಳಿದ್ರೂ ಪ್ರಯೋಜನ ಇಲ್ಲಾಗಿತ್ತ. ನೀವು ಯಾರು ಅಮ್ಮನ್ನ ನಂಬದೇ ಇದ್ರೋ ನಾನು ಅವ್ರನ್ನ ನಂಬ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಅವ್ರನ್ನ ನನ್ನ ಜೊತೆಲೇ ಇರಿಸ್ಕೊಂತೀನಿ. ಸುಧಾ, ಆ ಭಾನುಮತಿಗೆ ಸರಿಯಾಗಿ ಮಾಡಿದೆ, ಹೇಗೆ ಉರ್ಕೊಂಡು ಹೋದ್ಲು ನೋಡು. ಹ್ಞೂ, ಮತ್ತೆ ನಮ್ಮ ವಿಷಯಕ್ಕೆ ಬಂದರೆ ಸುಮ್ಮನೆ ಬಿಟ್ಬಿಡ್ತೀವಾ? ಅವಳು ನನ್ನ ಮಗನಿಗೆ ಮುಟ್ಟಿ ಕಂದ ಕಂದ ವಿಜಿ ಮಗನೇ ಅಂತೆಲ್ಲ ಮಾತಾಡ್ತಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ, ಸಹಿಸ್ಕೊಳಕ್ಕೆ ಆಗಲ್ಲ. ಇಷ್ಟು ದಿನಾನು ಅವನಿಗೆ ಹಾಗೆ ಮಾಡಿ ಮಾಡಿನೇ ಮೋಸ ಮಾಡಿದ್ಲು, ಈಗ ಮತ್ತೆ ಅದನ್ನೇ ಮಾಡ್ತಿದ್ದಾಳೆ. ಇದೆಲ್ಲ ವಿಜಿಗೆ ಯಾಕೆ ಅರ್ಥ ಆಗ್ತಿಲ್ವೋ, ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಮೈ ತುಂಬಾ ವಿಷ ತುಂಬಿಕೊಂಡಿರೋ ಅವಳು ನನ್ನ ಮಗನಿಂದ ದೂರ ಇದ್ದಷ್ಟು ಒಳ್ಳೇದೆ. ಸಿಕ್ಕ ಅವಕಾಶಗಳನ್ನ ಯೂಸ್ ಮಾಡ್ಕೊಳ್ತಾ ಅವಳಿಗೆ ಅವಮಾನ ಮಾಡ್ತಾ ಇದ್ರೆ ಖಂಡಿತ ಅವಳು ಮನೆ ಬಿಟ್ಟು ಹೋಗ್ತಾಳೆ. ಅವಳು ಗುರಿ ಮುಟ್ಟಿದ ಮೇಲೆ ನಾವು ಮಾಡಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಂಡೇ ತೀರಿಸ್ಕೊತಾಳೆ ಅವಳು. ಅದಕ್ಕೆಲ್ಲ ನಾನ್ ಅವಕಾಶ ಮಾಡ್ಕೊಡಲ್ಲ. ಓಡಾಡೋ ಕೋಳಿ ಕಾಲ್ ಮುರಿದು ಮೂಲೆಯಲ್ಲಿ ಕುಡಿಸ್ದಂಗೆ ಇವಳನ್ನ ಮೂಲೆಯಲ್ಲಿ ಕುಡಿಸ್ಬಿಟ್ರೆ ನಮ್ಮ ಮುಂದೆ ಬಾಲ ಮಿಚ್ಚಕ್ಕಾಗಲ್ಲ. ನಮ್ಮ ಅಳಿಯನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಆ ಭಾನುಮತಿನ ನಾನು ನೋಡ್ಕೋತೀನಿ. ಏನ್ ಮಾಡ್ತೀಯ ಕಿರಣ್? ನಮ್ ಬಂದ ತಕ್ಷಣ ಯಾಕೆ ಕ್ಲೋಸ್ ಮಾಡಿದೆ? ಏನಿಲ್ಲ ಬಿಡೋಣ. ನನ್ನ ಹತ್ರ ಏನೋ ಮುಚ್ಚು ಮನೆ ಅದೇಳು. ಅದು ಹೇಳೋ. ಯಾವುದಾದ್ರು ಜಾಬ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ ಅಣ್ಣ. ಏನೋ ನೀನ್ ಕೆಲಸ ಹುಡುಕ್ತಿದ್ಯಾ? ಯಾಕೆ ಎಜುಕೇಷನ್ ಕಂಪ್ಲೀಟ್ ಮಾಡೋದಿಲ್ವಾ? ನಿನಗೆ ಓದಬೇಕು ಅಂತ ಇದ್ರೆ ಹೇಳು, ನಾನು ಓದಿಸ್ತೀನಿ. ಅದು ಬಿಟ್ಟು ಈ ಕೆಲಸ ಅಂತೆಲ್ಲ ಹೋಗ್ಬೇಡ. ಅಷ್ಟಕ್ಕೂ ಇವತ್ತು ಕೆಲಸ ಮಾಡೋ ಅವಶ್ಯಕತೆ ಏನಿದೆ?
ನೀನೇನು ಓದಿಸ್ತೀನಿ ಅಂತ ಹೇಳ್ಬೋದು ಅಣ್ಣ, ಆದರೆ ಈ ಮನೇಲಿ ಅಮ್ಮ ಪಡ್ತಿರೋ ಕಷ್ಟ ನೋಡಿದ್ರೆ ನನಗೆ ಓದೋ ಕಡೆ ಗಮನನೇ ಬರ್ತಿಲ್ಲ. ಈಗ ಅಮ್ಮನಿಗೇನೋ ಆಗಿದೆ, ಅವ್ರು ಚೆನ್ನಾಗಿ ಇದಾರಲ್ಲ. ಈ ಮನೇಲಿ ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ಆದರೆ ಅಮ್ಮನ ನೋಡೋ ದೃಷ್ಟಿ ಸರಿ ಇಲ್ಲ. ಇವಾಗ ಅಮ್ಮಂಗೆ ಯಾರು ಏನಂದ್ರು, ಗೀತಾ ಏನಾದರೂ ಹೇಳಿದ್ಲ ನನ್ನ ಹತ್ರ ಹೇಳು, ನಾನು ಮಾತಾಡ್ತೇನೆ. ಹಾಗೆಲ್ಲ ಹೇಳಿದ್ರೆ ನಿನ್ನ ಹತ್ರ ಚಾಡಿ ಹೇಳ್ತಿದ್ದಾನೆ ಅಂತ ಅನ್ಕೋತಾರೆ. ಅವ್ರು ಏನೇ ಹೇಳಿದ್ರು ಅದನ್ನೆಲ್ಲ ಮನ್ಸಿಗಚ್ಕೋಬೇಡ, ಇದನ್ನೆಲ್ಲ ನಾನು ಸರಿ ಮಾಡ್ತೇನೆ. ಹಾಗಂತ ಅವ್ರು ನಡ್ಕೊಳ್ಳೋ ರೀತಿ ತಪ್ಪು ಅಂತ ಹೇಳ್ತಿಲ್ಲ ಅಣ್ಣ, ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಲ್ವಾ. ಅದಕ್ಕೆ ಆದಷ್ಟು ಬೇಗ ಕೆಲಸ ಹುಡ್ಕೊಂಡು ಅಮ್ಮನೆಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯ ಕಿರಣ್, ನಾನು ಅಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ನೀನು ಕರ್ಕೊಂಡು ಹೋಗೋಕ್ಕ? ನೀನೀಗ ಮಾತಾಡ್ತಿರೋದು ನನಗಿಷ್ಟ ಆಗ್ತಿಲ್ಲ ಕಿರಣ್. ನಿನ್ನ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀಯ, ಆದರೆ ಅಮ್ಮ ದಿನ ಪೂರ್ತಿ ಇಲ್ಲೇ ಇರಬೇಕು. ಒಬ್ಬರು ಅವ್ರನ್ನ ಮಾತಾಡ್ಸಲ್ಲ, ಅವ್ರಿಗೇನು ಬೇಕು ಅಂತ ಕೇಳಲ್ಲ. ಅಮ್ಮನೇ ಮುಂದೆ ಹೋಗಿ ಕೇಳೋಕ್ಕೋದ್ರೆ ಅದಕ್ಕೆ ಒಂದು ಕೊಂಕ್ ಮಾತು. ನಾವೆಲ್ಲರೂ ಹೊಟ್ಟೆ ಕೂತು ಊಟ ಮಾಡಿದ್ದಾದರೂ ನಿನಗೆ ನೆನಪಿದೆಯಾ ಅಣ್ಣ? ಇಲ್ಲ, ಅದನ್ನು ಕನಸಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ಹೀಗಿರುವಾಗ ಅಮ್ಮ ಯಾಕೆ ನೋವು ಅನ್ಭವಿಸ್ಕೊಂಡು ಇಲ್ಲಿರಬೇಕು ಹೇಳು. ಅವ್ರನ್ನ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಅದ್ರ ಬಗ್ಗೆ ಈಗಲೇ ಅಮ್ಮನ ಹತ್ರ ಮಾತಾಡ್ತೀನಿ. ಹಾಗಾದ್ರೆ ನಾವು ಅನುಮಾನ ಪಟ್ಟಿದ್ದು ನಿಜ ಆಯ್ತು, ಆ ಕಿರಣ್ ಭಾನುಮತಿ ಜೊತೆ ಕೈ ಜೋಡಿಸಿದಾನೆ ಅಂತಾಯ್ತು. ಅವನ್ ಮಾತ್ರ ಅಲ್ಲ ಅತ್ತೆ, ಶ್ರುತಿ ಕೂಡ ಅವ್ರ ಜೊತೆ ಶಾಮಿಲ್ ಆಗಿದ್ದಾಳೆ. ನಾನಿವತ್ತು ಜೈಲರ್ ಮೇಡಮ್ನ ಮೀಟ್ ಮಾಡಕ್ ಹೋಗಿದ್ದೆ. ಕೋರ್ಟ್ ಸೆಷನ್ ಹಿಂದಿನ ದಿನ ಭಾನುಮತಿ ಕಿರಣ್ ಮತ್ತೆ ಶ್ರುತಿನ ಕರ್ಸ್ಕೊಂಡು ಮಾತಾಡಿದಾಳೆ. ಈ ಮಾತುಕತೆ ಆದ್ಮೇಲೆ ಶ್ರುತಿ ಕೋರ್ಟ್ಗೆ ಬಂದು ಹಾಗೆ ಹೇಳಿದ್ರು. ಒಟ್ಟಿನಲ್ಲಿ ಮೂರು ಜನ ಕೈ ಜೋಡಿಸ್ಕೊಂಡು ನಮ್ಮನ್ನ ಏಮಾರಿಸಿದ್ದಾರೆ. ನಮ್ಮನ್ನ ಏಮಾರಿಸಿದ್ರು ಪರವಾಗಿರ್ಲಿಲ್ಲ, ಆದ್ರೆ ವಿಜಿನ ಅವ್ರ ಕಡೆ ಹೇಳ್ಕೊಂಡಿದ್ದಾರೆ. ಅವನು ಅವರನ್ನ ನಂಬೋದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಶ್ರುತಿ ಬರ್ದಿರೋ ಡೈರಿ. ಆ ಡೈರಿ ಓದಿದ್ಮೇಲೆ ವಿಜಿ ಸಂಪೂರ್ಣವಾಗಿ ಬದಲಾಗಿತ್ತು. ಆ ಡೈರಿ ಎಲ್ಲಿಂದ ಬಂತಮ್ಮ? ಅದನ್ನ ಯಾರು ಇಲ್ಲಿ ತಂದಿಟ್ಟಿದ್ದು? ಕಿರಣ್. ಅಪ್ಪನ ಫೋಟೋ ಮುಂದೆ ನಿಂತು ಕಣ್ಣೀರ್ ಆಗ್ತಿದ್ಯಾ? ಏನಾಯ್ತಮ್ಮ, ಅಪ್ಪ ನೆನಪಾದ್ರ? ಮರುತ್ರ ಅಲ್ವೇನೋ ನೆನಪು ಮಾಡ್ಕೊಳ್ಳೋದಕ್ಕೆ, ಅವ್ರಿನ್ನೂ ನನ್ನ ಮನಸ್ಸಲ್ಲೇ ಇದ್ದಾರೆ. ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಇನ್ನೂ ನನ್ನ ಕಣ್ಣಲ್ಲಿ ಹಾಗೆ ಇದೆ. ಪಾಪ ಎಷ್ಟೇ ಬ್ಯುಸಿ ಇದ್ರು ನಾನು ಒಂದೇ ಒಂದು ಫೋನ್ ಮಾಡಿದ ತಕ್ಷಣ ಬಾದು ಏನಾಯ್ತು ಅಂತ ಓಡ್ ಬಂದ್ಬಿಡೋರು. ನಾನು ಬಯಸೋದಕ್ಕೂ ಮುಂಚೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದನ್ನ ನನಗೆ ತಂದು ಕೊಡೋರು. ಇದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಸಂಕಟ ಆಗುತ್ತೆ ಕಣೋ, ಇದನ್ನೆಲ್ಲ ಹೇಗೋ ಮರೀಲಿ. ನೀನಂತ ಆ ವಿಷಯದಲ್ಲಿ ಅದೃಷ್ಟವಂತೆ ಅಮ್ಮ, ನನಗೆ ಅಪ್ಪನ ಜೊತೆ ಜಾಸ್ತಿ ಹೊತ್ತಿರೋ ಭಾಗ್ಯನೇ ಸಿಗಲಿಲ್ಲ. ಈಗ ನೀನು ಹೇಳೋದನ್ನು ಕೇಳಿದ್ರೆ ಅಪ್ಪನ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ಈಗ ಅನ್ನಿಸ್ತಿದೆ. ಅಪ್ಪ ಅಮ್ಮ ಇದ್ರು ಅವ್ರ ಪ್ರೀತಿನ ಪಡ್ಕೊಳ್ಳೋಕ್ಕಾಗದೆ ಹೋಯ್ತಲ್ಲ, ಆ ಅನಾಥ ಭಾವನೆ ನನ್ನ ಕಾಡ್ತಿದೆ ಅಮ್ಮ. ಅಂತ ಒಂದು ಸ್ಥಿತಿಲಿ ನಾನಿದ್ದೀನಿ. ನನಗೆಲ್ಲ ಅರ್ಥ ಆಗುತ್ತೆ ಮಗನೇ. ಅದಕ್ಕೆ ನನ್ನ ಮನಸ್ಸಲ್ಲಿ ಏನೇ ಕಷ್ಟ ಇದ್ರೂ ಅದನ್ನು ನಿಮ್ಮಪ್ಪನ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ತೀನಿ, ಹೊರತು ನಿನ್ನ ಮುಂದೆ ಹತ್ತು ಅದನ್ನು ತೋರಿಸ್ಕೊಳ್ಳೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಇದಕ್ಕೆ ಅಮ್ಮ ನಾನು ಒಂದು ತೀರ್ಮಾನ ಮಾಡಿದ್ದೀನಿ, ನಾವು ಈಗಿದ್ದೀಗಲೇ ಮನೆ ಬಿಟ್ಟು ಹೋಗ್ಬೇಕು. ಗೀತಾ, ನೀನು ಈ ವಿಷಯನ ವಿಜಿಗೆ ಹೇಳ್ದ? ಹೇಳ್ದೆ ಅತ್ತೆ, ಆದರೆ ಅವನು ನನ್ನ ಮಾತು ನಂಬಲೇ ಇಲ್ಲ. ಅವನ ಮೂಗಿನ ನೆರಗೆ ಮಾತಾಡ್ದ. ಇವಾಗ ನಾವು ಏನೇ ಹೇಳಿದ್ರು ನಂಬೋ ಸ್ಥಿತಿಲಿಲ್ಲ.
ಸತ್ಯ ಹಗಲಿನಷ್ಟೇ ಸ್ಪಷ್ಟವಾಗಿದ್ರು ಅದರಿಂದ ಆಚೆ ಏನೋ ಇದೆ ಅಂತ ಹುಡುಕೋನು ನನ್ನ ಮಗ. ಸದ್ಯಕ್ಕೆ ನಾವೆಲ್ಲ ಸುಮ್ಮನೆ ಇರೋದೇ ಒಳ್ಳೇದನ್ಸತ್ತೆ. ಅಲ್ಲ ಸುಧಾ ಅವ್ರೆ, ಇನ್ನೂ ಎಷ್ಟು ದಿವಸ ಅಂತ ಹೀಗೆ ಸುಮ್ಮನೆ ಇರ್ತೀರಾ? ನಮ್ಮ ಕಣ್ಣು ಮುಂದೆನೆ ಭಾನುಮತಿ ಮತ್ತೆ ಅವಳ ಮಗ ಕಿರಣ್ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇರುವಾಗ ನೋಡ್ಕೊಂಡು ಸುಮ್ಮನೆ ಇರೋಕೆ ಹೇಗೆ ಸಾಧ್ಯ? ಏನಾದರೂ ಮಾಡಿ, ಹೇಗಾದರೂ ಮಾಡಿ ಈ ವಿಷಯನ ಅಳಿಯಂದ್ರಿಗೆ ಕನ್ವಿನ್ಸ್ ಮಾಡಲೇಬೇಕು. ಅದು ಸುಲಭ ಅಲ್ಲ ಅಪ್ಪ. ನಾನು ಅವನಿಗೆ ಮಗು ಹೇಳ್ದಂಗೆ ಹೇಳ್ದೆ, ಆದರೆ ಅವ್ನು ನನ್ನ ಮಾತು ನಂಬ್ತಾನೆ ಇಲ್ಲ. ಮೊದಲು ನಿನಗೆ ಅವ್ರ ಮೇಲಿರೋ ಅನುಮಾನನ ದೂರ ಮಾಡ್ಕೊ, ಆಗ ಅವ್ರು ಎಷ್ಟು ಒಳ್ಳೆಯವ್ರಂತ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ದೆ. ಇದ್ರ ಮೇಲೂ ನಾವು ಅವನ ಹತ್ರ ಹೋಗಿ ಇದೇ ವಿಚಾರನ ಮಾತಾಡಿದ್ರೆ ನಮ್ಮಿಂದ ಅವನು ದೂರ ಆಗ್ತಾನೆ. ನಾವು ಈ ಮನೆ ಬಿಟ್ಟು ಹೋಗ್ಬೇಕಾ? ಯಾಕೆ? ಇನ್ನೇನಮ್ಮ, ನೀನು ಎಷ್ಟು ದಿವಸ ಅಂತ ನಾವು ಅನ್ಭವಿಸ್ಕೊಂಡಿಲ್ಲೇ ಇರ್ತೀಯ? ಯಾಕೋ ಹಾಗಂತ್ಯ? ನನ್ನ ಮಗ ವಿಜಯ್ ಇಲ್ವಾ ಇಲ್ಲಿ? ಅವನನ್ನು ಬಿಟ್ಟು ಹೋಗೋದಕ್ಕಾಗತ್ತಾ? ಇದು ನಿಮ್ಮಪ್ಪನ ಆಸೆಗೆ ವಿರುದ್ಧವಾದ ನಿರ್ಧಾರ ಕಣೋ. ಅವ್ರು ಬದುಕಿದ್ದಾಗ ಎಲ್ಲರೂ ಒಟ್ಟಾಗಿರಬೇಕು, ಎಲ್ಲರೂ ಪ್ರೀತಿಯಿಂದ ಜೊತೆಲಿರಬೇಕು ಅಂತ ಆಸೆ ಪಟ್ಟವರು, ಯಾರೊಬ್ಬರು ಮನಸ್ಸಿಗೂ ನೋವಾಗದೇ ಇರೋ ರೀತಿ ನಡ್ಕೊಂಡವರು, ಎಲ್ಲರೂ ಒಟ್ಟಾಗಿರಬೇಕು ಅಂತಾನೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಬೆಳ್ದಿಂಗ್ಳು ಊಟನ ಏರ್ಪಾಡು ಮಾಡೋರು. ಆಗ ಮನೆ ಸದಸ್ಯರೆಲ್ಲ ಸೇರೋರು, ಒಬ್ರು ಮಿಸ್ ಆದ್ರು ಅವರೆಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ರು ಗೊತ್ತಾ? ಮತ್ತೀಗ ಏನ್ ಮಾಡೋಣ ಅಂತೀರಾ? ನನ್ನ ಮಗ ಅವಳ ನಂಬಿಕೆ ಅನ್ನೋ ಸುಳಿಯಲ್ಲಿ ಸಿಕ್ಕಿ ಹರಡಾಡ್ತಿರೋದನ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಅವಳಿಂದ ಅವನಿಗೆ ಮುಕ್ತಿ ಕೊಡಿಸ್ಬೇಕು. ಇದನ್ನ ಯಾವಾಗ ಸರಿ ಹೋಗುತ್ತೋ ಒಂದು ಗೊತ್ತಿಲ್ಲ. ಅಮ್ಮ, ಈಗ ನಿನ್ ದುಃಖ ಪಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಈಗ ಕಿರಣ್ ಮೇಲೆ ನಮ್ಗೆ ಅನುಮಾನ ಬಂದಿದೆ ಅಂತ ಯಾರಿಗೂ ಗೊತ್ತಾಗದ್ ಬೇಡ. ನಾವ್ ಹೇಗೆ ಮೇಂಟೈನ್ ಮಾಡೋಣ? ಅದ್ರ ಬಗ್ಗೆ ಏನೊಂದು ಮಾಡಿದ್ರಾಯ್ತು. ಆದ್ರೆ ನಮ್ಮ ಅಳಿಯಂದ್ರ ಕತೆ ಏನು? ಅವ್ರನ್ನ ನಮ್ ದಾರಿ ತರೋದು ಹೇಗೆ? ಅದಕ್ಕೂ ಒಂದ್ ದಾರಿ ಇದೆ ಅಪ್ಪ. ಬೆಳದಿಂಗ್ಳು ಊಟ ಅಂದ್ರೆ ಚಂದ್ರನ ಬೆಳಕಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು. ನಿಮ್ಮಪ್ಪನ ಎಲ್ರಿಗೂ ಕೈ ತುತ್ಕೊಡೋರು ಗೊತ್ತೇನೋ. ಎಲ್ರೂ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಡಾನ್ಸ್ ಮಾಡ್ತಾ ಅಟ್ಲೀಸ್ಟ್ ಆ ಕ್ಷಣಕ್ಕಾದ್ರೂ ನೋವನ್ನ ಮರ್ತು ಹೋಗೋರು. ಈಗ ನಿಮ್ಮಪ್ಪನ ಜೊತೆಗೆ ಆ ಬೆಳ್ದಿಂಗ್ಳು ಊಟನೂ ಹೋಯ್ತು. ಇವತ್ತು ಹುಣ್ಣಿಮೆ ಅಲ್ವಾ, ಅದೆಲ್ಲ ನೆನಪಾಯ್ತು. ಅದಕ್ಕೆ ಇವ್ರ ಫೋಟೋ ಮುಂದೆ ಬಂದು ನಿಂತು ನೆನಪು ಮಾಡ್ಕೊಳ್ತಾ ಇದ್ದೆ ಕಣು. ಯಾಕಮ್ಮ, ಈಗ ಬೆಳ್ದಿಂಗ್ ಊಟನ ಅರೇಂಜ್ ಮಾಡೋದಕ್ಕೆ ಆಗೋದಿಲ್ವಾ? ನೀನ್ ಹೇಳಮ್ಮ, ನಾನು ಮಾಡ್ತೀನಿ. ಬೇಡ ಕಣೋ, ನಂಬಿಕೆ ಇಲ್ದೇ ಇರೋ ಜಾಗದಲ್ಲಿ ಇಂಥ ಸಾಹಸನೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಇಷ್ಟು ವರ್ಷ ಇಲ್ಲದೆ ಇರೋ ಬೆಳದಿಂಗ್ಳು ಊಟನ ನಾವೇನಾದರೂ ಅರೇಂಜ್ ಮಾಡಿದ್ದೀವಿ ಅಂತಾದರೆ ನಾವೇನೋ ಮಾಡೋದಕ್ಕೆ ಇದನ್ನು ಏರ್ಪಾಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಆ ನೆನಪುಗಳೆಲ್ಲ ನನ್ನ ಮನಸ್ಸಲ್ಲೇ ಇದ್ಬಿಡ್ಲಿ. ಸದ್ಯಕ್ಕೆ ಅವನ್ನ ನಮ್ಮ ದಾರಿಗೆ ತರೋಕ್ಕಾಗಲ್ಲ, ಅದಕ್ಕೆ ನಾವೇ ಒಂದು ದಾರಿಗೆ ಹೋಗಿ ಆಮೇಲೆ ಅವನ್ನ ನಮ್ಮ ದಾರಿಗೆ ಹೇಳ್ಕೊಳ್ಳೋಣ. ಅದಕ್ಕೀಗ ಯಾರು ಕೋಪದ ಕೈಗೆ ಬುದ್ಧಿ ಕೊಡಬೇಡ, ಎಲ್ಲರೂ ಸಮಾಧಾನವಾಗಿರೋಣ. ನಾವೆಷ್ಟೇ ಅವಮಾನ ಮಾಡಿದ್ರು ಆ ಭಾನುಮತಿ ಸಮಾಧಾನವಾಗಿದ್ದು ನಮ್ಮಲ್ಲಿರೋ ಆಕ್ರೋಶನ ಹೊರಗಡೆ ತೆಗೆಯಕ್ ನೋಡ್ತಾ ಇದ್ದಾಳೆ. ಆದ್ರೆ ನಾವು ಸೋಲ್ಬಾರ್ದು. ಒಂದ್ಸಲ ವಿಜಿ ನಮ್ ಕಡೆ ಬಂದ್ರೆ ಸಾಕು, ಆ ಭಾನುಮತಿನ ನಾನ್ ನಾಶ ಮಾಡ್ತೀನಿ. ದಾಳ ಯಾರೇ ಉಳಿಸಿದ್ರು ನನಗ್ ಬೇಕಾದಂಗೆ ಆಡ್ಸೋಳು ಮಾತ್ರ ನಾನೇ. ಆ ಭಗವಂತಾನೆ ಬಂದ್ರು ಇಲ್ಲಿ ಆಟ ಬದಲಾಗಲ್ಲ. ಯಾಕಂದ್ರೆ ಅಖಾಡದಲ್ಲಿರೋದು ಎಲ್ರ ಭವಿಷ್ಯನು ಬೇಕಾದಂಗೆ ಬರಿಯೋ ಬದಲಾಯಿಸೋ ಭಾನುಮತಿ.